ವಿಧಾನಸಭಾ ಈಗ ಭವಾನಿ ರೇವಣ್ಣ ಅವರದು ನಾವು ವಿಷಯ ತಗೊಂಡ್ರೆ ಕೆಆರ್ಪೇಟೆ ಕ್ಷೇತ್ರಕ್ಕೂ ಅಭ್ಯರ್ಥಿ ಅಂತಾರೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಅಭ್ಯರ್ಥಿ ಅಂತಾರೆ, ಹಾಗೂ ಇವತ್ತೇನು ಹಾಸನ ವಿಧಾನಸಭಾ ಕ್ಷೇತ್ರ ಅಂತ ನೀವು ಹೇಳ್ತಾ ಇದ್ದೀರಾ ಅದಕ್ಕೂ ಅಭ್ಯರ್ಥಿ ಅಂತ ಹೇಳ್ತಾರೆ. ಈಗ ಸಹಜ, ನಮ್ಮ ಕುಟುಂಬದವರು ಒಬ್ಬರು ಯಾರು ಒಬ್ಬರನ್ನು ಸ್ಪರ್ಧೆ ಮಾಡಲಿ, ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಕಾರ್ಯಕರ್ತರಾಗ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರಾಗ್ಬೋದು, ಏನೋ ಅವರೊಂದು ಅಭಿಲಾಷೆ ಇರುತ್ತೆ, ನಮ್ಮ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ನಾವು ಶಾಸಕನ ಶಾಸಕರ ಕಾಣಬೇಕು ಅಂತ ಒಂದು ಅಭಿಲಾಷೆ ಇರುತ್ತೆ. ಆದ್ದರಿಂದ ಊಹಾಪೋಹಗಳು ನಡೀತವೆ. ಈಗ ಯಾರಿಗಾರು ಗೊತ್ತಿದ್ದ ನಾನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಸ್ಪರ್ಧೆ ಮಾಡಿ ಇವತ್ತು ಈ ಥರ ಆಯ್ಕೆ ಆಗ್ತೀನಿ ಅಂತ ಯಾರಿಗಾರು ಗೊತ್ತಿತ್ತ? ನನಗೆ ಗೊತ್ತಿರಲಿಲ್ಲ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ. ಆದ್ದರಿಂದ ಊಹಾಪೋಹಗಳಿಗೆ ಅವಕಾಶ ಕೊಡಬೇಡಿ, ದಯಮಾಡಿ ಏನಾರಿರಲಿ ಅದು ನೋಡೋಣ. ಭವಿಷ್ಯದ ಕಾಲ ಏನು ದೂರ ಇಲ್ಲ, ನಿಮಗೆಲ್ಲ ತಿಳಿದ 2023 ಏನು ದೂರ ಇಲ್ಲ, ಇನ್ನೊಂದು 5-6 ತಿಂಗಳು ಕಾಲ ಸಮಯ, ಕಾಲನೇ ಉತ್ತರಿಸ್ತಿದ್ದೆ ಅಂತ ಹೇಳೋಕೆ ಬಯಸ್ತೀನಿ. ಈಗ ಭವಾನಿ ರೇವಣ್ಣ ಅವ್ರದ್ದು ನಾವು ವಿಷಯ ತಗೊಂಡ್ರೆ ಕೆಆರ್ಪೇಟೆ ಕ್ಷೇತ್ರಕ್ಕೂ ಅಭ್ಯರ್ಥಿ ಅಂತಾರೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಅಭ್ಯರ್ಥಿ ಅಂತಾರೆ, ಹಾಗೂ ಇವತ್ತೇನು ಹಾಸನ ವಿಧಾನಸಭಾ ಕ್ಷೇತ್ರ ಅಂತ ನೀವು ಹೇಳ್ತಾ ಇದ್ದೀರಾ ಅದಕ್ಕೂ ಅಭ್ಯರ್ಥಿ ಅಂತ ಹೇಳ್ತಾರೆ. ಈಗ ಸಹಜ, ನಮ್ಮ ಕುಟುಂಬದವರು ಒಬ್ಬರು ಯಾರು ಒಬ್ಬರನ್ನು ಸ್ಪರ್ಧೆ ಮಾಡಲಿ, ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಕಾರ್ಯಕರ್ತರಾಗ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರಾಗ್ಬೋದು, ಏನೋ ಅವರೊಂದು ಅಭಿಲಾಷೆ ಇರುತ್ತೆ, ನಮ್ಮ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ನಾವು ಶಾಸಕರ ಕಾಣಬೇಕು ಅಂತ ಒಂದು ಅಭಿಲಾಷೆ ಇರುತ್ತೆ. ಆದ್ದರಿಂದ ಊಹಾಪೋಹಗಳು ನಡೀತವೆ. ಈಗ ಯಾರಿಗಾರು ಗೊತ್ತಿತ್ತ ನಾನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಸ್ಪರ್ಧೆ ಮಾಡಿ ಇವತ್ತು ಈ ಥರ ಆಯ್ಕೆ ಆಗ್ತೀನಿ ಅಂತ ಯಾರಿಗಾರು ಗೊತ್ತಿತ್ತ? ನನಗೆ ಗೊತ್ತಿರಲಿಲ್ಲ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ. ಆದ್ದರಿಂದ ಊಹಾಪೋಹಗಳಿಗೆ ಅವಕಾಶ ಕೊಡಬೇಡಿ, ದಯಮಾಡಿ ಏನಾರಿರಲಿ ಅದು ನೋಡೋಣ. ಭವಿಷ್ಯದ ಕಾಲ ಏನು ದೂರ ಇಲ್ಲ, ನಿಮಗೆಲ್ಲ ತಿಳಿದ 2023 ಏನು ದೂರ ಇಲ್ಲ, ಇನ್ನೊಂದು 5-6 ತಿಂಗಳು ಕಾಲ ಸಮಯ, ಕಾಲನೇ ಉತ್ತರಿಸ್ತಿದ್ದೆ ಅಂತ ಹೇಳೋಕೆ ಬಯಸ್ತೀನಿ.